ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಬ್ಬರ ಕೈಯಲ್ಲೂ ಚೂರಿ ಇದೆ, ಚುಚ್ಚೋ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬಲವಂತದಿಂದ ಒಬ್ರಿಗೊಬ್ರು ಅಪ್ಕೊಂಡ್ರು ಅಷ್ಟೇ, ಇಬ್ಬರ ಕೈಯಲ್ಲೂ ಚಾಕು ಇದೆ. ಯಾರು ಹೇಳ್ತಾ ಇದ್ದಾರೆ? ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ. ಸಿದ್ದರಾಮಯ್ಯ ಸಿಎಂ ಅಂತ ಘೋಷಣೆ ಕೂಗಿದ್ರೆ ಡಿಕೆ ಸಿಟಿಮಿಡಿ ಆಗ್ತಾರೆ, ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂದ್ರೆ ಖುಷಿ ಆಗ್ತಾರೆ. ಕಾಂಗ್ರೆಸ್ ನಲ್ಲಿ ಎರಡು ಬಣಗಳಿವೆ ಅಂತ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ. ಸಿದ್ದರಾಮಯ್ಯ ತಾವೊಬ್ಬರೇ ದಲಿತ ನಾಯಕ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ದಲಿತ ಮುಖಂಡ ಪರಮೇಶ್ವರ್ ಅವರನ್ನ ಯಾಕ್ರಿ ಸೋಲಿಸಿದ್ರು? ಮುನಿಯಪ್ಪ ಅವರನ್ನ ಸೋಲಿಸಿದ್ದು ಸಿದ್ದರಾಮಯ್ಯ ಶಿಷ್ಯರೇ ಅಲ್ವಾ? ಅವ್ರ ಸೋಲಿಗೆ ಯಾರು ಕಾರಣ ಅಂತ ಸಿದ್ದರಾಮಯ್ಯ ಹೇಳಲಿ. ಇದೀಗ ಸಿದ್ದರಾಮಯ್ಯ ಅವರನ್ನ ಸೋಲಿಸೋಕೆ ದಲಿತ ನಾಯಕರು ಕಾಯ್ತಿದ್ದಾರೆ. ಚಾಮರಾಜನಗರದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಈ ಹೇಳಿಕೆಯನ್ನ ಕೊಡೋದ್ರ ಮುಖೇನ ತಮ್ಮ ಬೇಳೆ ಯಾವ ರೀತಿ ಬೇಯಿಸಿಕೊಳ್ಬೇಕು, ತಮ್ಮ ಪಕ್ಷಕ್ಕೆ ಯಾವ ರೀತಿ ಅತಿ ಹೆಚ್ಚಿನ ಮತಗಳನ್ನ ಗಳಿಸಿಕೊಳ್ಬೇಕು, ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈ ರೀತಿ ಮಾತನಾಡ್ತಾ ಇದ್ದಾರೆ. ಚುನಾವಣೆ ಹತ್ತಿರ ಬಂದಾಗ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ತನ್ನದೇ ಆದಂತಹ ಆಯಾಮಗಳನ್ನ ಪಡೆದುಕೊಳ್ಳೋದು ರಿಯಲಿ ರಿಯಲಿ ಇಂಟ್ರೆಸ್ಟಿಂಗ್. ಬಸವರಾಜ ಬೊಮ್ಮಾಯಿ ಅವರು ರಿಜಿಸ್ಟ್ರೇಟ್ ಪಾರ್ಟಿ ಮೀಟಿಂಗ್ ಆಗಬೇಕು ಕೇಂದ್ರದ ಭಯೋತ್ಪಾದಕರ ಬಾಂಬನ್ನ ಅಭಿವೃದ್ಧಿ ಪಡಿಸೋದಿಕ್ಕೆ ಪ್ರಯತ್ನ ನಡೆಸ್ತಾರೆ. ಇಬ್ರು ಕೈಯಲ್ಲಿ ಚಾಕು ಇಟ್ಕೊಂಡಿದ್ರೆ ಬಾಚಿ ತಪ್ಪಿಕೊಂಡ ರಾಹುಲ್ ಗಾಂಧಿ ಹೇಳಿದ್ರೆ ಬಾಚಿ ತಪ್ಪಿಕೊಂಡ ಯಾವಾಗ ಇವ್ರು ಅವ್ರಿಗೆ ಚಾಕು ಹಾಕ್ತಾರೋ ಅವ್ರಿವ್ರು ಯಾವಾಗ ಚಾಕು ಹಾಕ್ತಾರೋ ನೋಡೋಣ, ಬರುತ್ತದೆ ಗೊತ್ತಾಗ್ತದೆ.